ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಇಲ್ಲಿ ನಮ್ಮ ಮನೆಗೆ, ಅಂದರೆ ಅಮ್ಮನ ಮನೆಗೆ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದ್ದೆ. ಸೊ ಇಲ್ಲಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾವೊಂದು 2-3 ಡೇಸ್ ಇದ್ವಿ. ಅಮ್ಮನ ಮನೆಗೆ ಬಂದಾದಮೇಲೆ ನಾನು ಓಡಾಡೋದು ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರನೇ. ಸೊ ಅವಳಿಗೆ ಸ್ವಲ್ಪ ಖುಷಿಯಾಗಿ ಎಲ್ಲರ ಜೊತೆ ಇರಲಿ ಅನ್ನೋ ಕಾರಣಕ್ಕೆ. ಹಾಗೆ ಮಳೆ ಕೂಡ ಶುರುವಾಗಿದೆ. ಸೊ ಇನ್ಮೇಲೆ ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ನಾವು ಸ್ವಲ್ಪ ಬೆಚ್ಚಗಿಡೋದು ಇಡಬೇಕಾಗುತ್ತೆ. ಯಾಕಂದರೆ ವಾತಾವರಣ ಒಮ್ಮೆ ಬಿಸಿಲಿರುತ್ತೆ, ಒಮ್ಮೆ ಮಳೆ ಬರುತ್ತೆ. ಸೊ ಈ ಥರ ಇದೆ, ಹಾಗಾಗಿ ಸ್ವಲ್ಪ ಬೆಚ್ಚಗಿಡಬೇಕಾಗುತ್ತೆ. ಹಾಗೆ ಸುನಿ ಕೂಡ ಬಂದಿದ್ದರು ಮನೆಗೆ. ಸೊ ಪಾಪುಗೆ ಒಂದು ಗೊಂಬೆ ತರೋಣ ಅಂತ. ಸೊ ಅವರು ನಮ್ಗೆ ಗೊತ್ತಿಲ್ಲದೆ ಒಂದು ಗೊಂಬೆ ತೊಗೊಂಬಂದಿದ್ದರು, ಬಟ್ ಆಲ್ರೆಡಿ ಆ ಥರದ್ದು ಒಂದಿತ್ತು. ಹಾಗಾಗಿ ನಾವು ಎಕ್ಸ್ಚೇಂಜ್ ಮಾಡೋಣ ಅಂತ ನಾನು ಕೂಡ ಹೋಗಿದ್ದೆ ಪಾಪುನ ಕರ್ಕೊಂಡು. ಅವಳಿಗೆ ಈ ಕೊಡೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಚಿಕ್ಕದೇನಾದರೂ ಸಿಗುತ್ತಾ ಅಂತ ನಾವು ಹುಡುಕ್ತಾ ಇದ್ವಿ. ಸೊ ಸಿಗಲಿಲ್ಲ ಆ ಥರದ್ದು. ಅಂದರೆ ಮೊದಲೆಲ್ಲ ಬರ್ತಿತ್ತು ಅದು, ಚಿಕ್ಕ ಚಿಕ್ಕ ಕೊಡೆಗಳು. ಸೊ ಆ ಥರದ್ದು ಕೇಳಿದ್ವಿ. ಸೊ ನಾವು ತೊಗೊಂಡಿದ್ದು ಇದೇ ಗೊಂಬೆ. ಅವಳಿಗೆ ಈ ಮಾತಾಡೋ ಗೊಂಬೆಗಳು ಅಥವಾ ನಗೋದು ಅಳೋದು ಈ ಥರ ಎಲ್ಲ ಬ್ಯಾಟ್ರೀಸ್ ಎಲ್ಲ ಹಾಕಿ ಮಾಡೋ ಗೊಂಬೆಗಳು ಕೂಡ ಇದ್ವು. ಬಟ್ ಅವನು ನೋಡಿದ ತಕ್ಷಣ ಅವಳು ಅಂದರೆ ಅವು ಅದ ತಕ್ಷಣ ಅಥವಾ ನಗ್ ತಕ್ಷಣ ಏನಾದರೂ ಅವಳಿಗೆ ಭಯ ಶುರುವಾಯಿತು. ಸೊ ಹಾಗಾಗಿ ನಾವು ಬೇಡ ಅಂತ ಬಿಟ್ಬಿಟ್ವಿ. ಸೊ ಅದನ್ನೇ ತೊಗೊಂಡು ಬಂದ್ವಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ನಿಮಗೆಲ್ರಿಗೂ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಷ್ಟೊಂದು ವಿಡಿಯೋ ಎಲ್ಲ ಯಾಕೆ ಮಾಡ್ತಾರೆ ಇವರು, ಸ್ಯಾಲ್ರಿ ಬರ್ತಿರ್ಬೋದಾ ಅಥವಾ ಏನು ಕತೆ ಅಂತ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ಯೂಟ್ಯೂಬಿಂದ ಸ್ಯಾಲ್ರಿ ಬರುತ್ತೆ, ಬಟ್ ನನಗೆ ಇವಾಗ ಬರ್ತಾ ಇಲ್ಲ. ಸೊ ಯಾಕೆ ಅಂದರೆ ಅದಕ್ಕೆ ಕೆಲವು ರೂಲ್ಸ್ ಇರುತ್ತೆ, ಕೆಲವು ಸ್ಟೆಪ್ಗಳಿರ್ತವೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಆಗಬೇಕು, ಅದಾದಮೇಲೆ ನಮಗೆ ಬರುತ್ತೆ. ಸೊ ಏನು ರೂಲ್ಸ್ ಅಪ್ಪ ಅಂದರೆ, ಫಸ್ಟ್ ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು, ಆವಾಗ ನಮ್ಮ ಚಾನಲ್ ವೆರಿಫೈ ಆಗುತ್ತೆ. ನಂದು ಇವಾಗ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ, 584 ರೀಸೆಂಟ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟು, ನಮ್ಮ ವಿಡಿಯೋಗಳು ಎಷ್ಟು ವ್ಯೂಸ್ ತೊಗೊಳ್ತವೆ ಅಂತ, ಅಂದರೆ ಎಷ್ಟು ತಾಸುಗಳ ವೀಕ್ಷಣೆ ಆಗಿದೆ ಅಂತ. ಅಂದರೆ ಈಗ ನಂದು ಒಂದು 10 ನಿಮಿಷದ ವಿಡಿಯೋ ಇದೆ ಅಂತ ತಿಳ್ಕೊಳ್ಳಿ, ಅದು ಅದನ್ನು ಎಷ್ಟು ಜನ ನೋಡಿರ್ತಾರೆ ಅನ್ನೋದ್ರ ಮೇಲೆ. ಫಾರ್ ಎಕ್ಸಾಂಪಲ್, ನನ್ನ 10 ನಿಮಿಷದ ವಿಡಿಯೋವನ್ನು 2 ಜನ ಕಂಪ್ಲೀಟಾಗಿ ನೋಡಿದ್ರೆ 20 ನಿಮಿಷ ಆಗುತ್ತೆ. ಹಾಗೆ ನನ್ನ ಎಲ್ಲ ಹಳೆ ವಿಡಿಯೋಗಳಾಗಿರ್ಬೋದು, ಸೊ ಎಲ್ಲ ವಿಡಿಯೋಗಳನ್ನು ಸೇರಿಸಿ ಕಂಪ್ಲೀಟಾಗಿ 4000 ತಾಸುಗಳ ವೀಕ್ಷಣೆ ಆಗಿರಬೇಕು. ಆಯಿತಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 4000 ಗಂಟೆಗಳು ಅಂದರೆ ಏನು ಕಡಿಮೆನಾ? ಸೊ ಅದೆಷ್ಟು ಕಂಪ್ಲೀಟ್ ಆಗಬೇಕು ಆ್ಯಂಡ್ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇರೋದು ಎಗ್ ಮತ್ತು ಅನ್ನ, ಆಮ್ಲೆಟ್ ಥರದ ಎಗ್ಗನ್ನು ಮಾಡಿ ಅನ್ನ ಜೊತೆ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅವಳಿಗೆ ಒಂದು ವೇಲ್ ತೊಗೊಂಡು ಬಂದ್ಲು, ಅವಳೇ ತೊಗೊಂಡು ಬಂದು ನನಗೆ ಸ್ಯಾರಿ ಹೇಗೆ ಉಡಿಸ್ರಿ ಅಂತೆಲ್ಲ ಕೇಳಿಕೊಂಡು. ಸೊ ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅವಳೆ ಸ್ಯಾರಿನ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾಳೆ. ಸೊ ನಮಗೆ ಬರಲ್ಲ, ಅದರಲ್ಲೇ ನಡೆದಾಡ್ಕೊಂಡು. ಅಪ್ಪ ಇಲ್ಲಿ ಮಲಗೋದಕ್ಕೆ ಹೋಗ್ತಾ ಇದ್ದಾರೆ, ಬಿಡ್ತಾ ಇಲ್ಲ, ಅಷ್ಟು ಕಾಡಿಸ್ತಾ ಇದ್ದಾಳೆ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈ ಥರ ಒಂದು ರೂಲ್ಸ್ ಇರುತ್ತೆ, ಅದಾದಮೇಲೆ ನಮಗೆ ಸ್ಯಾಲ್ರಿ ಬಂದೇ ಬರುತ್ತೆ ಅಫ್ಕೋರ್ಸ್. ಬಟ್ ಏನಂದರೆ, ನಾವು ಮಾಡುವಂಥ ವೀಡಿಯೋಗಳು ಜನರಿಗೆ ಇಷ್ಟ ಆಗಬೇಕು, ಹಾಗೆ ಕಂಟಿನ್ಯೂ ಆಗಿ ವೀಡಿಯೋಗಳನ್ನು ಮಾಡ್ತಾ ಇರಬೇಕು. ಸೊ ನಿಮ್ಗೆ ಗೊತ್ತೇ ಇದೆ, ನಾನು ಕಂಟಿನ್ಯೂ ಆಗಿ ವೀಡಿಯೋಗಳನ್ನು ಮಾಡಲ್ಲ, ವಾರದಲ್ಲಿ 2-3 ಅಥವಾ ಈ ಥರ ಮಾಡ್ತೀನಿ. ಬಿಕಾಸ್ ಆಫ್ ಟೈಮು ಮತ್ತು ನನಗೆ ಕೆಲಸ ಮತ್ತು ಒಬ್ಬಳೇ ಪಾಪು ನೋಡ್ಕೋತಾ ಇದ್ದೀನಿ, ಎಲ್ಲ ಮೇಂಟೈನ್ ಮಾಡೋದ್ರ ಅದು ಒಂದು ಕಷ್ಟ ಆಗುತ್ತೆ ಹಾಗಾಗಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಯಾರಿಗೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇಷ್ಟ ಇದೆ, ಸೊ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ನಿಮಗೆ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋವನ್ನು ಸಪ್ರೇಟಾಗಿ ಮಾಡ್ತೀನಿ, ಬಟ್ ಇದರಲ್ಲಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಮೊದಲಿಂದನೂ ಈ ಥರ ವೀಡಿಯೋಗಳನ್ನು ಮಾಡೋದು ಅಥವಾ ಏನಾದರೂ ಒಂದು ಮಾಡೋದು ತುಂಬ ಇಷ್ಟ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ತರ್ನಮ್ಕಾಯಿ ಬೇಟಾ, ತರ್ನಮ್ಕಾಯಿ ಪಾಪು ಮಾರ್ನಮ್ಕಾಯಿ.
ಗುಡ್ ಮಾರ್ನಿಂಗ್ ಕಥಾ. ಗುಡ್ ಮಾರ್ನಿಂಗ್. ಎಸ್, ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಊರಿಗೆ ಬಂದ್ವಿ. ಸೊ ಇಲ್ಲಿ ಬೆಡ್ಶೀಟ್ಗಳನ್ನು ಎಲ್ಲ ತೊಳಿಸಿದ್ದಾರೆ ಸುನೀಲ್ ಅವರು, ಯಾಕಂದರೆ ಮಕ್ಕಳಿರೋಂಥ ಮನೆಯಲ್ಲಿ ಸ್ವಲ್ಪ ಬೆಡ್ಶೀಟ್ಗಳು ಗಲೀಜಾಗ್ತಾ ಇರುತ್ತೆ, ಯಾವಾಗಲೂ ಡೈಪರ್ ಹಾಕಿ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಆ್ಯಂಡ್ ಈ ಮಳೆಗಾಲದಲ್ಲಿ ಬಟ್ಟೆಗಳು ಒಣಗಿಸೋದು ತುಂಬ ಕಷ್ಟ. ಹಾಗಾಗಿ ನಾವು ಬರೋಕ್ಕಿಂತ ಮುಂಚೆನೇ ಅವರು ವಾಶ್ ಎಲ್ಲ ಮಾಡಿಸಿ ಒಣಗಿಸಿದ್ದಾರೆ. ಆ್ಯಂಡ್ ಇಲ್ಲಿ ನನ್ನ ಮಗಳು ಎದ್ದಳು ಆಲ್ರೆಡಿ. ಸೊ ಅವರಪ್ಪ ಬಂದಿದ್ದಾರೆ, ಪಾಪಗೆ ಇಡ್ಲಿ ತೊಗೊಂಬಂದಿದ್ದಾರೆ ಟಿಫನ್ಗೆ. ಸ್ವಲ್ಪ ತಿಂತಾಳೆ ಅಷ್ಟೇ, ಅದಾದಮೇಲೆ ಅವಳಿಗೆ ಬೇರೆ ಏನಾದರೂ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಅವರು ಕೂಡ ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗೆ ಲೈಫ್ ನಮ್ಮದು ಡೈಲಿ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ಹೇಳೋದಾದರೆ, ನನಗೆ ಮೊದಲಿಂದನೇ ತುಂಬ ಇಷ್ಟ ಇತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಅದು ಸ್ಪೆಷಲಿ ಮದುವೆ ಆದಮೇಲೇ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಯಾಕೆಂದರೆ ಫಸ್ಟ್ ನಾನೊಂದು ಹೊಸ ಅಡುಗೆದು ಏನಾದರೂ ಟ್ರೈ ಮಾಡಿದಾಗ ಅಥವಾ ಏನಾದರೂ ಹೊಸದಾಗಿ ಮಾಡಿದಾಗ ಅದನ್ನ ಬರೀ ವೀಡಿಯೋ ಮಾಡೋದು, ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋದು ಅಷ್ಟೇ ಮಾಡ್ತಿದ್ದೆ. ಬಟ್ ಅದೊಂದು ಕ್ರೇಜ್ ಇತ್ತು ನನಗೆ, ವೀಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ವೀಡಿಯೋಸಲ್ಲಿ ವೆರೈಟಿ ಆಗಿ ಏನಾದರೂ ಸ್ಪೆಷಲ್ ಮಾಡೋದು ಇಷ್ಟ ಇತ್ತು. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಆಯ್ಕೆ ಮಾಡಿಕೊಂಡೆ. ಆ್ಯಂಡ್ ಮನೆಯಲ್ಲಿ ಇರೋದ್ರಿಂದ ಸೊ ಬೇರೇನು ಆಪ್ಷನ್ ಕೂಡ ಇರಲ್ಲ, ಅಂದರೆ ಹೊರಗಡೆ ಹೋಗಿ ದುಡಿಯುವಂಥ ಆಪ್ಷನ್ ಕೂಡ ಇರಲ್ಲ, ಕಷ್ಟ. ಸೊ ಇದಾದರೆ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಕಾರಣ. ಆ್ಯಂಡ್ ನನಗೆ ಮೇನ್ ಇದು ಇಷ್ಟ, ಹಾಗಾಗಿ ಇದನ್ನ ಆಯ್ಕೆ ಮಾಡಿಕೊಂಡಿದ್ದು. ಹಾಗೆ ನನ್ನ ಮಗಳು ಈಗ ಟಿಫನ್ ಮಾಡ್ತಾ ಇದ್ದಾಳೆ, ಅವಳಿಗೆ ಒಂದು ಹಲ್ಲು ಬರ್ತಾ ಇದೆ ಮತ್ತು ಕೆಳಗಡೆ ಒಂದೆರಡು, ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದಾಳೆ. ಅವಳಿಗೆ ಜ್ವರ ಬರುತ್ತೆ ಬಟ್ ಈ ಸರಿ ಜ್ವರ ಬಂದಿಲ್ಲ, ಸ್ವಲ್ಪ ಬೇದಿ ಅಂದರೆ ಒಂದು 2-3 ಟೈಮ್ ಅಷ್ಟು ಬೇದಿ ಮಾಡ್ತಾಳೆ, ಬಟ್ ಇವಾಗ ಕಡಿಮೆ ಆಗಿದೆ ಹಾಗೆ. ಆ್ಯಂಡ್ ಅವಳಿಗೆ ನಾನು ಮನೆಯಲ್ಲಿರೋ ಕೂಡ ಸಾಕ್ಸ್ಗಳನ್ನು ಹಾಕಿರ್ತೀನಿ, ಯಾಕಂದರೆ ನೆಲ ಎಲ್ಲ ಫುಲ್ಲು ತಂಪಾಗಿರುತ್ತೆ. ಸೊ ಹಾಗಾಗಿ ಅವಳು ಕೈಕಾಲು ಯಾವಾಗಲೂ ಸ್ವಲ್ಪ ಬೆಚ್ಚಗೆ ಇರಬೇಕು, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಸಾಕ್ಸ್ ಹಾಕಿರ್ತೀನಿ, ಹಾಗೆ ಕ್ಯಾಪ್ ಕೂಡ ಹಾಕಿರ್ತೀನಿ. ಇಲ್ಲಾಂದರೆ ಸ್ವಲ್ಪ ಕಷ್ಟ, ವಾತಾವರಣ ಚೇಂಜ್ ಆಗ್ತಿರೋದ್ರಿಂದ ನಮಗೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಮಕ್ಕಳಿಗೆಲ್ಲ ಹೇಳಬೇಕಾ. ಹಾಗಾಗಿ ಹಾಗೆ ನಿಮಗೆ ಯಾರಿಗಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದರೆ ಅದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಿರುತ್ತೆ, ಸೊ ಇದರಲ್ಲೆಲ್ಲ ಹೇಳೋಕ್ಕಾಗಲ್ಲ ವ್ಲಾಗಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ ನನ್ನ ಮಗಳು ನನ್ನ ಸ್ಪೆಕ್ನ ಹೊಡೆದಾಕ್ಬಿಟ್ಟಿದ್ದಾಳೆ, ಹಾಗಾಗಿ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಅದನ್ನ ರಿಪೇರಿ ಮಾಡಿಸ್ಬೇಕಿತ್ತು. ಹಾಗಾಗಿ ಬಂದಿದ್ವಿ, ಸೊ ಅದನ್ನು ಕೂಡ ಮಾಡಿಕೊಂಡ್ವಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ಹಾಗಾಗಿ ಹೊರಗಡೆ ಬಂದಿದ್ವಿ. ಇನ್ನು ನನಗೆ ಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್, ಸೊ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ಅದಿಲ್ಲಾಂದರೆ ಇರೋಕ್ಕಾಗಲ್ಲ ನನಗೆ. ಸೊ ನನ್ನ ಮಗಳೊಬ್ಬಳು ಅದನ್ನ ಮುರಿದ್ಬಿಟ್ಟಿದ್ದಾಳೆ, ಸೊ ಹಾಗಾಗಿ ಸೊ ಅವರು ಸಪ್ರೇಟ್ ತೊಗೋಬೇಕು ನೀವು ಅಂತ ಅಂದರು. ಸೊ ಇರಲಿ ಪರವಾಗಿಲ್ಲ, ಬೇರೆ ಯಾವುದಾದ್ರೂ ಫಿಕ್ಸ್ ಮಾಡಿ ಅದಕ್ಕೆ ಅಂತೇಳಿ ಹೇಳ್ತಾ ಇದ್ವಿ. ಡೈಲಿ ಮನೇಲಿ ಯೂಸಿಗೆ ನಡೆಯುತ್ತಲ್ವ, ಹಾಗಾಗಿ ಇನ್ನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಹೇಗೆ, ಅದರಲ್ಲಿ ಏನೇನೆಲ್ಲ ರೂಲ್ಸ್ ಇರುತ್ತೆ, ಹಾಗೆ ಅದರಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ, ಹಾಗೆ ಏನೇನೆಲ್ಲ ಮಾಡ್ಬೋದು, ಯಾವ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು, ಸೊ ಅದರಿಂದ ನಮಗೇನು ಅನುಕೂಲ, ಸೊ ಪ್ರತಿಯೊಂದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನಿಮಗೆ ಇಷ್ಟ ಇದೆ ಅಂದರೆ ನೀವು ಕಮೆಂಟ್ ಮಾಡಿ, ಸೊ ಆದರೆ ನಾನು ಅದ್ರ ಬಗ್ಗೆ ವೀಡಿಯೋ ಕಂಪ್ಲೀಟಾಗಿ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ಹೊರಗಡೆ ಟಿಫನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗಳಿಗೂ ಕೂಡ ನಾನು ತಿನ್ನಿಸ್ತೀನಿ ಹೊರಗಡೆ. ನಾವು ಈಗ ಸದ್ಯ ನಾವು ಏನೇನು ತಿಂತಿದ್ವಿ ಎಲ್ಲ ಕೂಡ ಅವಳಿಗೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇರ್ತೀನಿ. ಹಾಗೆ ನಮ್ಮ ವೇಟ್ ಕೂಡ ಚೆಕ್ ಮಾಡಿದ್ವಿ. ಸೊ ನಾನು 2 ಕೆಜಿ ಕಡಿಮೆ ಆಗಿದ್ದೀನಿ ಅಷ್ಟೇ, ಹಾಗೆ ಸುನಿ ಅವರು 1 ಕೆಜಿ ಕಡಿಮೆ ಆಗಿದ್ದಾರೆ ಅಷ್ಟೇ. ನಾವು ವೇಟ್ ಲಾಸ್ ಏನೂ ಸ್ಟಾರ್ಟ್ ಮಾಡಿಲ್ಲ ಅಥವಾ ಏನೂ ಮಾಡ್ತಾ ಇಲ್ಲ, ಹೀಗೆ ಜಾಸ್ತಿ ಆಗ್ತಾ ಇರ್ತೀವಿ, ಕಡಿಮೆ ಆಗ್ತಾ ಇರ್ತೀವಿ. ಸೊ ನೋಡೋಣ, ಸದ್ಯದಲ್ಲೇ ನಾನು ವೆಯ್ಟ್ ಲಾಸನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ಪ್ಲಾನ್ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನ್ನ ಮಗಳು ಇನ್ನು ಸ್ವಲ್ಪ ಅವಳು ಹಾಲನ್ನು ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನಾವು ಇಲ್ಲಿ ಸಂತೆಗೆ ಬಂದಿದ್ದೀವಿ. ಸೊ ನಮ್ಮೂರ ಸಂತೆ ಇದು, ಇಲ್ಲಿ ಯಾಕಂದರೆ ನಂಗೆ ತುಂಬ ಇಷ್ಟ ಮಾರ್ಕೆಟ್ಗೆ ಹೋಗಿ ಎಲ್ಲ ಬೈ ಮಾಡೋದು. ಅಲ್ಲಿರೋ ಜನ ಇರ್ತಾರೆ, ಸೊ ಅವ್ರ ಮಾತುಗಳನ್ನು ಕೇಳೋದಾಗಿರ್ಬೋದು ಅಥವಾ ಎಲ್ಲ ಪ್ರತಿಯೊಂದು ರೇಟ್ ತಿಳ್ಕೊಬೋದು,
ಆಮೇಲೆ ಅವರು ಯಾವ ಥರ ಮಾರ್ತಿರ್ತಾರೆ ಅಥವಾ ಮಾತಾಡ್ತಿರ್ತಾರೆ ಅವೆಲ್ಲ ಕೇಳಕ್ಕೆ ನಂಗೆ ತುಂಬ ಇಷ್ಟ. ಹಾಗೆ ತುಂಬಾ ಚೆನ್ನಾಗಿರುತ್ತೆ ವೆಜಿಟೇಬಲ್ ಎಲ್ಲ. ಜೊತೆಗೆ ನಾವು ಕೂಡ ತೊಗೊಂಡ್ವಿ, ಸೊ ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ ನಾವು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನೀಗ ಅರ್ಧಕ್ಕಿದ್ದೀನಿ ಅಂತ ಹೇಳ್ಬೋದು, ಅಂದರೆ 50-50. ಸೊ ಸಬ್ಸ್ಕ್ರೈಬರ್ಸ್ ಕೂಡ 584 ಇದ್ದಾರೆ, ಸೊ ಅದು ಕೂಡ ಇನ್ನೂ ಅರ್ಧ. ಹಾಗೆ ಇನ್ನೂ 4,000 ತಾಸುಗಳ ವೀಕ್ಷಣೆ ಅಂತ ಹೇಳಿದೆ, ಅದು ಕೂಡ ಅರ್ಧಕ್ಕೆ ಇದೆ. ಸೊ ಇನ್ನೇನು ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.